ಹೆಂಡತಿಗಿಂತ ಗಂಡನ ವಯಸ್ಸು ಯಾಕೆ ಹೆಚ್ಚಿರಬೇಕು ಅಂತ ಗೊತ್ತಾ? ಮದುವೆ ಗೊತ್ತಾದ್ಮೇಲೆ ಸಾಧಾರಣವಾಗಿ ಗಂಡ ಹುಡುಗನ ವಯಸ್ಸು ಹೆಚ್ಚು, ಹೆಣ್ಮಗಳ ವಯಸ್ಸು ಕಡಿಮೆ ಇರುವಂತೆ ನೋಡ್ತಾರೆ. ಹಿಂದಿನ ಕಾಲದಲ್ಲಿ ಆದರೂ ಈ ಅಂತರ 10-15 ವರ್ಷಗಳವರೆಗೆ ಇರ್ತಾ ಇತ್ತು. ಆದ್ರೆ ಕಾಲಕ್ರಮೇಣ ಈ ಅಂತರ 2-7 ವರ್ಷಗಳು ಆಯ್ತು. ಇನ್ನು ಕೆಲವು ಕಡೆ ಸಮಾನ ವಯಸ್ಕರ ಹುಡುಗ ಹುಡುಗಿಯರ ಮದುವೆಗಳು ಕೂಡ ಜರುಗ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೇವೆ. ಇನ್ನು ಮುಂದೆ ಸ್ವಲ್ಪ ಹೋದ್ರೆ ಹುಡುಗಿಯ ವಯಸ್ಸು ಹುಡುಗನ ವಯಸ್ಸಿಗಿಂತ ಹೆಚ್ಚಾಗಿರುವುದು ಅಂತ ಮದುವೆಗಳು ಕೂಡ ಇತ್ತೀಚೆಗೆ ಜರುಗ್ತಾ ಇವೆ. ಹಾಗೆ ಅಡ್ಜಸ್ಟ್ಮೆಂಟ್ ಕೂಡ ನಡೀತಾ ಇವೆ. ಅಸಲಿಗೆ ನೋಡಿದ್ರೆ ಗಂಡ ಹೆಂಡಿರಲ್ಲಿ ಗಂಡನ ವಯಸ್ಸು ಹೆಚ್ಚಾಗಿ ಹೆಂಡತಿಯ ವಯಸ್ಸು ಕಡಿಮೆ ಇರಬೇಕು. ಹಾಗಿದ್ರೆ ಏನಾಗುತ್ತೆ ಎಂಬುದನ್ನ ಈಗ ನೋಡೋಣ. ಹುಡುಗಿಯರ ವಯಸ್ಸು ಹುಡುಗನ ವಯಸ್ಸಿಗಿಂತ 2-7 ವರ್ಷ ಅಂತರ ಇದ್ದು ಚಿಕ್ಕವಳಾಗಿರ್ಬೇಕು, ಅದೇ ಬೆಟರ್ ಎನ್ನುತ್ತಾರೆ ಹಿರಿಯರು. ಇದು ಸ್ಟ್ಯಾಂಡರ್ಡ್ ಆದ ಅಂತರ ಎಂದು ಕೂಡ ಹೇಳಲಾಗುತ್ತದೆ. ಅದಕ್ಕೆ ಈ 5 ಕಾರಣಗಳು ಕೂಡ ಹಿರಿಯರು ನೀಡ್ತಾರೆ. ಅದೇನಪ್ಪಾ ಅಂದ್ರೆ, ಮೊದಲನೇದು ತಿಳುವಳಿಕೆ ಅಥವಾ ಬುದ್ಧಿವಂತಿಕೆ. ಸಹಜವಾಗಿ ಮಹಿಳೆಯರಿಗೆ ಬುದ್ಧಿ ಜಾಸ್ತಿ ಆಗಿರುತ್ತೆ. ಇವರು 3-7 ವರ್ಷಗಳಷ್ಟು ಅಡ್ವಾನ್ಸ್ ಅಂದ್ರೆ ಮುಂಚಿತವಾಗಿ ಆಲೋಚನೆ ಮಾಡ್ತಾರಂತೆ. ಆದ್ದರಿಂದ ಇವರು 2-7 ವರ್ಷಗಳ ದೊಡ್ಡವರಿಂದ ವಿವಾಹ ಮಾಡೋದ್ರಿಂದ ಅದು ಬ್ಯಾಲೆನ್ಸ್ ಮಾಡಬಹುದು ಎಂದು ಹಿರಿಯರ ಅಭಿಪ್ರಾಯ. ಇನ್ನೆರಡನೇದು, ಕುಟುಂಬವನ್ನ ಮುನ್ನಡೆಸುವಲ್ಲಿ ಇದು ಉತ್ತಮವಾದದ್ದು ಎಂದು ಹೇಳಲಾಗುತ್ತದೆ. ಹೌದು, ಯಾಕಂದ್ರೆ ವೃದ್ಧಾಪ್ಯದಲ್ಲಿ ಹೆಂಡತಿ ಗಂಡನ ಶುಶ್ರೂಷೆ ಮಾಡಿ ತಾಯಿಯಂತೆ ಅವನನ್ನ ನೋಡಿಕೊಳ್ಳಲು ಸಂಭವಿಸುತ್ತದೆ. ಒಂದು ವೇಳೆ ಸಮವಯಸ್ಕರಾಗಿದ್ರೆ ಇಬ್ಬರ ವೃದ್ಧಾಪ್ಯ ಒಟ್ಟಿಗೆ ಬಂದು ಮತ್ತೊಬ್ಬರನ್ನ ಅವಲಂಬಿಸಬೇಕಾಗಬಹುದು. ಆದ್ದರಿಂದ ಈ ಅಂತರ ಉತ್ತಮವಾದದ್ದು, ಪಾಲಿಸಬೇಕಾದದ್ದು ಎಂದು ಹೇಳಲಾಗುತ್ತದೆ. ಇನ್ನು ಮೂರನೆಯದು ಅನ್ಯೋನ್ಯತೆ. ಹೌದು, ದಾಂಪತ್ಯ ಜೀವನದಲ್ಲಿ ಗಂಡಸಿನ ವಯಸ್ಸು ಹೆಣ್ಣಿನ ವಯಸ್ಸಿಗಿಂತ ಹೆಚ್ಚಿರೋದ್ರಿಂದ ಇಬ್ಬರ ನಡುವೆ ಅನ್ಯೋನ್ಯತೆ ಬೆಳೆಯುತ್ತದಂತೆ. ಒಂದು ವೇಳೆ ಒಂದೇ ವಯಸ್ಸಿನವರಾಗಿದ್ರೆ ಈಗೋ ಅಂದ್ರೆ ಅಹಂಕಾರದಿಂದಲೇ ಹುಟ್ಟುವಂತಹವು ಎನ್ನುತ್ತಾರೆ ತಜ್ಞರು. ಇನ್ನು ನಾಲ್ಕನೆಯದು ಸೆಕ್ಸ್. ಗಂಡಸಿಗಿಂತ ಹೆಂಡತಿ 2-7 ವರ್ಷಗಳು ಚಿಕ್ಕವಳಾಗಿರ್ಬೇಕು ವಯಸ್ಸಿನಲ್ಲಿ ಎಂದು ಹೇಳುತ್ತಾರೆ. ಹಾಗಿದ್ರೆ ಬೆಟರ್ ಎಂದು ಕೂಡ ಒಂದು ಅಭಿಪ್ರಾಯ ಇದೆ. ಅದಕ್ಕಿಂತ ಹೆಚ್ಚಿದ್ರೂ ಕಷ್ಟನೇ, ಕಡಿಮೆ ಇದ್ರೂ ತೊಂದರೆನೆ. ಯಾಕಂದ್ರೆ ಹೆಣ್ಣಿಗೆ 30 ವರ್ಷದ ಆಸುಪಾಸಿನಲ್ಲಿ ಬೈಕ್ಗಳು ಹೆಚ್ಚಾಗಿರ್ತವಂತೆ. ಇನ್ನು ಗಂಡಸಿಗೆ 30-40 ವರ್ಷಗಳ ಆಸುಪಾಸಿನಲ್ಲಿ ಬೈಕ್ಗಳು ಕಾಡ್ತಾ ಇರ್ತವಂತೆ. ಹೀಗಾಗಿ ಅದಕ್ಕನುಗುಣವಾಗಿ ಗಂಡ ಹೆಂಡಿರ ವಯಸ್ಸಿನಲ್ಲಿ ಅಂತರ ಇಷ್ಟು ಇದ್ದರೆ ದಾಂಪತ್ಯ ಜೀವನ 3 ಹೂಗಳು 6 ಕಾಯಿಗಳಂತೆ ಸುಗಮವಾಗಿ ಸಾಗುತ್ತದೆ ಎಂದು ಹಿರಿಯರು ಹೇಳ್ತಾರೆ. ಇಲ್ಲಿ ಮತ್ತೊಂದು ವಿಷಯ ಕೂಡ ಹೇಳ್ಬೇಕು ನಾವು. ಗಂಡ ಹೆಂಡಿರ ಜಗಳಗಳಲ್ಲಿ 30% ಜಗಳಗಳು ಸೆಕ್ಸ್ ರಿಲೇಶನ್ಶಿಪ್ ಸರಿಯಾಗಿ ಇಲ್ಲದಿರುವಿಕೆಯೇ ಕಾರಣ ಎನ್ನುತ್ತಾರೆ ತಜ್ಞರು. ಇನ್ನು ಐದನೇದು, ಮರಣವನ್ನ ಜೀರ್ಣಿಸಿಕೊಳ್ಳುವ ಶಕ್ತಿ ವೃದ್ಧಾಪ್ಯದ ಕಾರಣದಿಂದ ಹೆಣ್ಮಕ್ಕಳಿಗೆ ಜಾಸ್ತಿ ಆಗಿರುತ್ತೆ. ಮೊದಲಿಗೆ ಗಂಡ ಕಣ್ಮರೆಯಾಗಿ ಸರಿದು ಹೋದ್ರೆ ಆ ನೋವನ್ನ ಹೆಂಡತಿ ಜೀರ್ಣಿಸಿಕೊಂಡು ಮಕ್ಕಳ ಜೀವನವನ್ನ ತಿದ್ದುತ್ತಾಳೆ. ಆತನ ನೆನಪಿನಲ್ಲಿ ಉಳಿದ ಶೇಷ ಜೀವನವನ್ನ ನಡೆಸ್ತಾಳೆ. ಆದ್ರೆ ಗಂಡನು ಹೆಂಡತಿಯ ಮರಣವನ್ನ ಜೀರ್ಣಿಸಿಕೊಳ್ಳಲಾರ, ತಾಳಲಾರ. ಮಾನಸಿಕ ವೇದನೆಯನ್ನ ತಾಳಲಾರದೆ ಬಲವನ್ಮರಣಕ್ಕೆ ಶರಣಾಗಬಹುದು, ಇಲ್ಲವೇ ಬೇರೆ ಮದುವೆಯನ್ನಾದ್ರೂ ಮಾಡಿಕೊಳ್ಬಹುದು. ಹೀಗೆ ಈ 5 ರೀಸನ್ಸ್, ಈ 5 ಕಾರಣಗಳಿಂದ ಹುಡುಗನ ವಯಸ್ಸು ಹುಡುಗಿಯ ವಯಸ್ಸಿಗಿಂತ ಹೆಚ್ಚಿರಬೇಕು ಎಂದು ಪದ್ಧತಿಯನ್ನ ರೂಢಿಗೆ ತಂದಿದ್ದಾರೆ ನಮ್ಮ ಹಿರಿಯರು. ಗೊತ್ತಾಯ್ತಲ್ಲ ಸ್ನೇಹಿತರೆ, ಇಂತಹ ಒಳ್ಳೆ ವಿಷಯಗಳನ್ನ ನೀವು ತಿಳಿದುಕೊಳ್ಳದಲ್ಲದೆ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಕೂಡ ಶೇರ್ ಮಾಡೋದನ್ನ ಮರೆಯಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.